ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಹೈಮ್ ವಿರೂಪಾಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ದೀವಿ ಅಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದರಲ್ಲಿರುವಂಥ ಜಾಬ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಫಸ್ಟ್ ಏನಿದೆ ಅಂದರೆ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈಸ್ ಲುಕಿಂಗ್ ಫಾರ್ ಡೈನಾಮಿಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ಪರ್ಸನಲ್ ಫಾರ್ ದ ಫಾಲೋವಿಂಗ್ ಪೊಸಿಷನ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಟು ವರ್ಕ್ ಆಟ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಡಿವಿಷನ್ ಅದರ್ ಡಿವಿಷನ್ ಆ್ಯಂಡ್ ಸೈಟ್ಸ್ ಅಕ್ರಾಸ್ ಇಂಡಿಯಾ ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಡೈನಾಮಿಕ್ ಎಕ್ಸ್ಪೀರಿಯನ್ಸ್ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಪರ್ಸನ್ನ ಹುಡುಕ್ತಿರ್ತಾರೆ ಯಾವುದಕ್ಕಪ್ಪ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಡಿವಿಷನ್ಸ್ ಒಳಗೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದು ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಸ್ಟಾರ್ಟ್ ಆಗಿದೆ ಅದು ಯಾವಾಗ ಅಂದರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಂಡ್ ಆಗುತ್ತೆ ಅದೇ ಥರನಾಗಿ ಇಲ್ಲಿ ನೋಡ್ರಿ ಏನು ಎಜುಕೇ ಯಾವ ಥರ ಅಪ್ಲೈ ಮಾಡ್ತೀರಂತ So, eligible candidates have to apply online through website that is is colon slash slash carrier.ecil.co.in .e for getting connected to the advertisement details and online applications are alternative by applying through our website that is www.ecil.co.in. Www by selecting carriers followed by e recruitment, the online application process will be operationalized from ಲೆವೆನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಒನ್ ಟು ಟ್ವೆಂಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ನಿಮ್ಗೇನಾದರೂ ಆನ್ಲೈನ್ ಅಪ್ಲಿಕೇಶನ್ದು ಡಿಟೇಲ್ ಅಡ್ವರ್ಟೈಸ್ಮೆಂಟ್ ಬೇಕಂದರೆ ನೀವು ಎಸ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಕೆರಿಯರ್ ಡಾಟ್ ಇ ಸಿ ಐ ಎಲ್ ಡಾಟ್ ಸಿ ಒ ಡಾಟ್ ಇನ್ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಆನ್ಲೈನ್ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ ಇನ್ ಕೇಸ್ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗ್ತೀರಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಸಿ ಐ ಎಲ್ ಡಾಟ್ ಸಿ ಒ ಡಾಟ್ ಇನ್ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಅಲ್ಲಿ ಹೋಗಿ ನೀವೇನಂದರೆ ಕೆರಿಯರ್ ಆಪ್ಷನ್ನ ಚೂಸ್ ಮಾಡಬೇಕಾಗ್ತದೆ ಆಮೇಲೆ ಆನ್ಲೈನ್ ಅಪ್ಲಿಕೇಶನು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಸಂಜೆ ನಾಲ್ಕು ಗಂಟೆ ಮಟ್ಟ ಇರುತ್ತೆ ಸೊ ವೇಕೆನ್ಸೀಸ್ ನೋಡಿರಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಟೆಕ್ನಿಕಲ್ ಆಫೀಸರ್ಸ್ ಆ್ಯಂಡ್ ಕಾಂಟ್ರಾಕ್ಟ್ ಬೇಸ್ ಇಲ್ಲಿ ನಿಮಗೆ ಮುನ್ನೂರು ಪೋಸ್ಟ್ ಇದೆ ಒಂದು ವರ್ಷಕ್ಕೆ ಇರುತ್ತಿದ್ದು ನಿಮ್ಮ ಅಪ್ಪರ್ ಲೇಜ್ ಲಿಮಿಟ್ ಎಷ್ಟಿದೆಪ್ಪ ಅಂದ್ರಲ್ಲಿ ಮೂವತ್ತು ವರ್ಷ ಇದೆ ಇಲ್ಲೇ ನಿಮಗೆ ಮಂತ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಸೊ ಕಾಂಟ್ರಾಕ್ಟ್ ಪೀರಿಯಡ್ ನೋಡಿರಿ ಮಿನಿಮಮ್ ಇಲ್ಲಿ ನಿಮಗೆ ಕಾಂಟ್ರಾಕ್ಟ್ ಪೀರಿಯಡ್ ಎಷ್ಟು ಇರುತ್ತಪ್ಪ ಅಂದರೆ ಒಂದು ವರ್ಷ ಇರುತ್ತೆ ಇದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಐದು ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಆಮೇಲೆ ಇದನ್ನು ಯಾವ ಥರ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸು ಮತ್ತು ಪ್ರೊಜೆಕ್ಟ್ ರಿಕ್ವೈರ್ಮೆಂಟ್ ಮೇಲೆ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಸೊ ನಿಮಗೆ ಇನಿಷಿಯಲಿ ಒಂದು ವರ್ಷ ಎಷ್ಟು ಕೊಡ್ತಾರೆ ಅಂದರೆ ಟ್ವೆಂಟಿ ಫೈವ್ ಕೊಡ್ತಾರೆ ನೆಕ್ಸ್ಟ್ ತ್ರೀ ಇಯರ್ ನಿಮಗೆ ಟ್ವೆಂಟಿ ಏಯ್ಟ್ ಕೊಡ್ತಾರೆ ಲಾಸ್ಟ್ ಇಯರ್ ನಿಮಗೆ ತರ್ಟಿ ತೌಸಂಡ್ವರೆಗೂ ಪೇಮೆಂಟ್ನ ಕೊಡ್ತಾರೆ ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡಿರಿ ಫಸ್ಟ್ ಕ್ಲಾಸ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್

ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ನೀವೇನಂದರೆ ಎಲೆಕ್ಟ್ರಾನಿಕ್ಸ್ ಪದವಿಯನ್ನು ಪಡೆದಿರಬೇಕಾಗತ್ತೆ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ನಿಮ್ದಿರಬೇಕಾಗ್ತದೆ ಜೊತೆಗೆ ಎಕ್ಸ್ಪೀರಿಯೆನ್ಸ್ ನೋಡಿರಿ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಒನ್ ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಔಟ್ ಆಫ್ ಹಿಚ್ ಸಿಕ್ಸ್ ಮಂತ್ಸ್ ಶುಡ್ ಬಿ ಇನ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಸೀಲಿಂಗ್ ಡಿಸ್ಟ್ರಿಬ್ಯೂಷನ್ ಪೋಲಿಂಗ್ ಕಮ್ಯುನಿ ಕಮಿಷನಿಂಗ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಇ ವಿ ಎಮ್ಸ್

ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಮತ್ತು ವಿ ವಿ ಪಾರ್ಟ್ನ ಮಾಡಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಥವಾ ನೀವೇನಾದರೂ ಪ್ರೊಡಕ್ಷನ್ ಹೌಸ್ ಒಳಗಿದ್ದು ನೀವು ರಿಪೇರ್ ಅಥವಾ ಮೇಂಟೆನೆನ್ಸ್ ಮಾಡ್ತಿದ್ರೆ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ನ ಅವರಿಗೂ ಕೂಡ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಮೆಥಡ್ ಆಫ್ ಸೆಲೆಕ್ಷನ್ ನೋಡಿರಿ ಯಾವ ಥರ ಇದೆ ಅಂದರೆ ಇಲ್ಲಿ ಯಾವುದೇ ಥರನಾದ ರಿಟರ್ನ್ ಎಕ್ಸಾಮಿನೇಷನ್ ಇರೋಲ್ಲ ಇಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಏಯ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ ವಿಲ್ ಬಿ ಅಲಾಟೆಡ್ ಫಾರ್ ಅಗ್ರಿಗೇಟ್ ಮಾರ್ಕ್ಸ್ ಕೋಡ್ ಇನ್ ಬಿ ಇ ಆರ್ ಬಿ ಟೆಕ್ ಒಪ್ಟೇನ್ ಇನ್ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಸೊ ಎಂಬತ್ತು ಪರ್ಸೆಂಟ್ ನಿಮಗೆ ವೇಟೇಜ್ ಯಾವುದು ಕೊಡ್ತಾರೆ ಅಂದರೆ ನಿಮ್ಮ ಬಿ ಇ ಬಿ ಟೆಕ್ ಅಗ್ರಿಗೆಟ್ ಮೇಲೆ ಕೊಡ್ತಾರೆ ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಸ್ ವೇಟೇಜ್ ಯಾವ್ದು ಮೇಲೆ ಕೊಡ್ತಾರೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ವಿಲ್ ಬಿ ಅಲೋಟೆಡ್ ಫಾರ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಫೈವ್ ಮಾರ್ಕ್ಸ್ ಫಾರ್ ಮಿನಿಮಮ್ ಸ್ಪಿಪ್ಯುಲೇಟೆಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಡಿಷ್ನಲ್ ಟು ಪಾಯಿಂಟ್ ಫೈವ್ ಮಾರ್ಕ್ಸ್ ಫಾರ್ ಎವ್ರಿ ಅಡಿಷ್ನಲ್ ಸಿಕ್ಸ್ ಮಂತ್ ಎಕ್ಸ್ಪೀರಿಯೆನ್ಸಸ್ ಅಪ್ ಟು ಮ್ಯಾಕ್ಸಿಮಮ್ ಟ್ವೆಂಟಿ ಮಾರ್ಕ್ಸ್ ಸೊ ನಿಮ್ಗೆ ಏನಂದರೆ ನೆಕ್ಸ್ಟ್ ಟ್ವೆಂಟಿ ಮಾರ್ಕ್ಸ್ನ ಯಾವ ಥರ ಕೊಡ್ತಾರೆ ಅಂದರೆ ಟ್ವೆಂಟಿ ಪರ್ಸೆಂಟ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಕೊಡ್ತಾರೆ ಸೊ ನೀವು ಒಂದು ವರ್ಷ ಕೆಲಸ ಮಾಡಿದರೆ ಅವ್ರು ಏನು ಮಾಡ್ತಾರೆ ಅಂದರೆ ಮಿನಿಮಮ್ ನಿಮಗೆ ಐದು ಐದು ಮಾರ್ಕ್ಸ್ ಕೊಡ್ತಾರೆ ಜೊತೆಗೆ ನೀವು ಆರು ತಿಂಗಳು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ನಿಮಗೆ ಅಡಿಷನ್ ಟು ಪಾಯಿಂಟ್ ಮೈ ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ ಅದು ಎಲ್ಲಿವರೆಗೂ ಅಂದರೆ ಮ್ಯಾಕ್ಸಿಮಮ್ ಟ್ವೆಂಟಿ ಮಾರ್ಕ್ಸ್ವರೆಗೂ ಸೊ ಇದು ಏನಂದರೆ ಎಲೆಕ್ಟ್ರಾನಿಕ್ ಆಪರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇನ್ನೂ ಕೂಡ ನಿಮಗೆ ಇದರಲ್ಲಿ ಹೆಚ್ಚಿನ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಸಿ ಐ ಎಲ್ ಡಾಟ್ ಸಿ ಡಾಟ್ ಐ ಎನ್ ಡಾಟ್ ಸ್ಲ್ಯಾಶ್ ವಿಸಿಟ್ ಮಾಡಿ ನಿಮಗೆ ಆಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ ಸೊ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು